ಮೆಹ್ತಾಸ್ ವರ್ಲ್ಡ್ ಲಾಗಿನ್ ಕನ್ನಡ ಚಾನಲ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಮಾಡ್ತಿರೋದು ಗೋಧಿ ಸ್ವೀಟ್ ಬಾಲ್ಸ್. ತುಂಬ ಈಸಿಯಾಗಿ ಮನೇಲಿ ಮಾಡ್ಬೋದು. ಮೂರು ಇಂಗ್ರೀಡಿಯೆಂಟ್ಸ್ ಅದಕ್ಕೆ ಬೇಕಾಗಿರೋದು, ಒಂದು ಕಪ್ಪು ತೆಂಗಿನ ತುರಿ ತಗೊಂಡಿದ್ದೀನಿ, ಒಂದು ಅಚ್ಚು ಬೆಲ್ಲ, ಮತ್ತು ಒಂದು ಬೌಲು ಇದು ಗೋಧಿ ತಗೊಂಡಿದ್ದೀನಿ ಈ ಥರ ನೋಡಿ. ನಂತರ ಅದನ್ನ ಚೆನ್ನಾಗಿ ತೊಳ್ಕೊಳ್ಳೋಣ. ಗೋಧಿನ ಈ ಥರ ತೊಳ್ಕೊಂಡು ಒಂದು ಈಗ ಬೌಲ್ ಇಟ್ಟಿದ್ದೀನಿ, ಒಂದು ಬಣಾಲೆ. ಅದಕ್ಕೀಗ ನಾನು ಆ ತೊಳೆದಿರೋ ಗೋಧಿನ ಹಾಕಿದ್ದೀನಿ. ಚೆನ್ನಾಗಿ ತೊಳಿಬೇಕು ಗೋಧಿನ. ಈ ಥರ ಹಾಕಿದ್ದೀನಿ, ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಕಲರ್ ಈ ಥರ ಬರಬೇಕು ಫ್ರೈ ಮಾಡ್ಕೊಂಡು, ಈ ಥರ ಹಾಕಬೇಕು. ನಂತರ ಒಂದು ಅದನ್ನ ಅದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಈ ಥರ ನೋಡಿ, ಈ ಥರ ಹಾಕ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕಿ ಈ ಥರ ಪುಡಿ ಮಾಡ್ಕೊಳ್ಳಿ. ನಂತರ ಅದಕ್ಕೆ ತೆಂಗಿನ ತುರಿ ಬೆಲ್ಲ ಇದೆಯಲ್ಲ ಅದನ್ನ ಹಾಕಿ ನೋಡಿ. ಈ ಥರ ತೆಂಗಿನ ತುರಿ ಬೆಲ್ಲ ಹಾಕಿದ್ದೀನಿ. ನಂತರ ಅದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಥರ ಗ್ರೈಂಡ್ ಮಾಡ್ಕೊಂಡಿರೋದು ಈ ಥರ ಆಗಿದೆ ನೋಡಿ, ಈ ಥರ ಆಗಿದೆ. ಇದನ್ನ ನಾನೀಗ ಅಲ್ಲಿ ಸ್ವಲ್ಪ ಗೋಧಿ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ತಾ ಇದ್ದೀನಿ ನೋಡಿ. ಈ ಥರ ಹಾಕಿ ಚೆನ್ನಾಗಿ ಅದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ನೋಡಿ, ಈ ಥರ ಎಲ್ಲ ಹಾಕ್ತಾ ಇದ್ದೀನಿ. ನಂತರ ಅದನ್ನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಈ ಥರ ಈಗ ಉಂಡೆ ಕಟ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಕೊಳ್ಳಿ ನೋಡಿ. ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ತಿನ್ನೋಕ್ಕೆ. ಒಂದು ನೀವು 4-5 ದಿವಸ ಇಟ್ಕೊಳ್ಬೋದು ಮಾಡಿದರೆ ನೋಡಿ. ಈ ಥರ ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಿ. ಈ ಥರ ಉಂಡೆಗಳು ನೋಡಿ, ರೆಡಿ ಟು ಸ್ವೀಟ್ ಬಾಲ್ಸ್. ಎಲ್ಲರೂ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾವ ರೀತಿಯಾಗಿದೆ ಅಂತ ಕಮೆಂಟ್ಸ್ ಮಾಡಿ ಪ್ಲೀಸ್.